ಪ್ರಾರಂಭದಲ್ಲಿ ಆರಾಧ್ಯ ಗುರುಗಳಾದ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಂಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ, ಶ್ರಾವಣ ಮಾಸದ ವಿಶೇಷವಾದ ದಿನ ಶ್ರೀ ಚನ್ನಪ್ಪ ಸ್ವಾಮಿಗಳವರ ರಥೋತ್ಸವ ಹಾಗೂ ವೀರಭದ್ರ ದೇವರ ಕೆಂಡ ದರ್ಶನೆ. ತಾವೆಲ್ಲ ನೋಡುತ್ತಿರುವ ಹಾಗೆ ಇದೊಂದು ಭಕ್ತಿ ಸಾಗರ. ಈ ಭಕ್ತಿ ಸಾಗರದಲ್ಲಿ ಭಕ್ತರೆಲ್ಲರೂ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ಚನ್ನಪ್ಪ ಸ್ವಾಮಿಗಳವರ ರಥವನ್ನು ಬಸ್ ಸ್ಟ್ಯಾಂಡ್ವರೆಗೆ, ಹೊನ್ನಾಳಿಯ ಬಸ್ ಸ್ಟ್ಯಾಂಡಿನವರೆಗೆ ಕರೆದುಕೊಂಡು ಹೋಗಿ ಮರಳಿ ಮಠಕ್ಕೆ ಕರೆದುಕೊಂಡು ಬಂದು ಎಲ್ಲರೂ ಭಕ್ತಿಯ ಪರಾಕಾಷ್ಠೆಯನ್ನು ಮೀರಿದ್ದಾರೆ. ಇದೊಂದು ಭಕ್ತಿಯ ಸಂಚಲನ ಅಂತಂದರೆ ಅತಿಶಯೋಕ್ತಿ ಅನಿಸೋದಿಲ್ಲ. ಇದೇ ರೀತಿಯಾಗಿರುವಂಥ ಭಾವನೆ ಸದಾಕಾಲ ಸದ್ಭಕ್ತರಲ್ಲಿ ಬಂದು ಆ ಭಕ್ತರ ಸರ್ವ ಇಷ್ಟಾರ್ಥಗಳು ಸದಾಕಾಲ ಈಡೇರಲಿ, ಎಲ್ಲರೂ ಸುಖವಾದ ಜೀವನವನ್ನು ನಡೆಸಿಕೊಂಡು ಹೋಗುವಂತಾಗಲಿ, ಎಲ್ಲರೂ ಧರ್ಮದಿಂದ ಬಾಳಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ, ದೇಶಕ್ಕೆ ನಾಡಿಗೆ ಸರ್ವ ಜನಾಂಗಕ್ಕೆ ಎಲ್ಲ ರೀತಿಯ ಸುಖ ಸಂತೋಷವನ್ನು ಕೊಡುವಂಥ ಶಕ್ತಿಯನ್ನು ಜಗದಾದಿ ಜಗದ್ಗುರು ಪಂಚಾಚಾರ್ಯರು, ಶ್ರೀಮಠದ ಮೂಲಕರ್ತೃ ಜಡೇಶಂಕರ ಶಿವಾಚಾರ್ಯರು, ಚನ್ನಪ್ಪ ಸ್ವಾಮಿಗಳವರು, ಶ್ರೀಮಠದ ಎಲ್ಲ ಗುರು ಪರಂಪರೆ, ವಿಶೇಷವಾಗಿ ನಮ್ಮ ಆರಾಧ್ಯ ಗುರುಗಳಾದ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರ ಅವರ ಕೃಪಾಶೀರ್ವಾದ, ಸದಾಕಾಲ ಸದ್ಭಕ್ತರ ಮೇಲಿರಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಪುಗೇತ್, ಎಲ್ಲರೂ ಸುಖವಾದ ಜೀವನವನ್ನು ನಡೆಸಿಕೊಂಡು ಹೋಗುವಂತಾಗಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಸಂಕ್ಷಿಪ್ತ ಪರವಾಗಿರುವಂಥ ಆಶೀರ್ವಾದಗಳನ್ನು ಮುಗಿಸುತ್ತಿದ್ದೇವೆ. ಓಂ ಶಾಂತಿ.